ನಮಸ್ಕಾರ ವೀಕ್ಷಕರೇ, ಈ ಪುಸ್ತಕ ಓದಿ ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಪ್ರಾಸ್ತಾವಿಕ ಸಂಚಿಕೆಯ ಜೊತೆಯಲ್ಲಿ ಕಾಡು ಕೃತಿಯ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡಿ, ಕನ್ನಡದಲ್ಲಿ ಲಕ್ಷಾಂತರ ಪುಸ್ತಕಗಳು ಪ್ರಕಟವಾಗಿವೆ. ನಿಮಗೆ ಈ ಒಂದು ಸರಣಿಯನ್ನು ಮುಂದುವರಿಸಬೇಕು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಪುಸ್ತಕದ ಪರಿಚಯವನ್ನು ಖಂಡಿತವಾಗಿಯೂ ನಾವಿಲ್ಲಿ ಹೇಳೋದಿಲ್ಲ. ನಾವು ಓದಿರುವಂಥ ಪುಸ್ತಕ, ಆ ಪುಸ್ತಕವನ್ನು ಓದೋದ್ರಿಂದ ನಿಮ್ಮ ಆಲೋಚನಾ ರೀತಿ, ನಿಮ್ಮ ಬದುಕಿನ ರೀತಿ ಶೇಕಡ 1%ರಷ್ಟಾದರೂ ಬದಲಾಗಬೇಕು. ಆ ರೀತಿ ನಮ್ಮ ಬದುಕನ್ನು ಬದಲಿಸಬಲ್ಲ ಪುಸ್ತಕಗಳ ಬಗ್ಗೆ ಮಾತ್ರ ಇಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಅಂಥದ್ದೊಂದು ಪುಸ್ತಕವನ್ನು ಇವತ್ತು ನಿಮಗೆ ಪರಿಚಯ ಮಾಡೋದಕ್ಕೆ ನನಗೆ ಬಹಳ ಖುಷಿಯಾಗ್ತಾ ಇದೆ. ಆ ಪುಸ್ತಕದ ಹೆಸರು ಪ್ಯಾಪಿಲಾನ್. ಪ್ಯಾಪಿಲಾನ್ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಚಿಟ್ಟೆ ಅಂತ ಅರ್ಥ. ಪ್ಯಾರಿಸ್ಸಿನ ಭೂಗತ ಲೋಕದ ಒಬ್ಬ ವ್ಯಕ್ತಿ ಹೆನ್ರಿ ಶಾರಿಯರ್, ಆತನ ಬದುಕಿನ ಕಥೆಯೇ ಈ ಪ್ಯಾಪಿಲಾನ್ ಕೃತಿ. ನೋಡಿ, ಭೂಗತ ಲೋಕದ ಒಬ್ಬ ವ್ಯಕ್ತಿಯ ಕಾದಂಬರಿ ರೂಪದ ಆತ್ಮಕಥೆ ಇದು. ಇದರಲ್ಲಿ ಏನಿರುತ್ತೆ ಅಂತ ನೀವು ಅಂದ್ಕೋಬಹುದು. ಈ ಪುಸ್ತಕವನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡಿದ್ರಂತೆ. ಭೂಗತ ಲೋಕದ ಒಬ್ಬ ವ್ಯಕ್ತಿಯ ಕಾದಂಬರಿ ರೂಪದ ಆತ್ಮಕಥೆ, ಇದರಲ್ಲಿ ಏನಿರುತ್ತೆ, ತಾನು ಮಾಡಿರುವ ಕೃತ್ಯಗಳಿಗೆಲ್ಲ ಒಂದು ಜಸ್ಟಿಫಿಕೇಶನ್ ಕೊಟ್ಟಿರ್ತಾನೆ. ಆ ಭೂಗತ ಲೋಕದ ಒಂದಿಷ್ಟು ಖಂಡ ಸತ್ಯಗಳನ್ನು ಇಲ್ಲಿ ಹೇಳಿರ್ತಾನೆ. ಇದನ್ನೇನು ಓದೋದು ಅಂತ ಹೇಳಿ ಅವರು ಅದನ್ನು ಒಂದು ರೀತಿಯಾಗಿ ಉದಾಸೀನ ಮಾಡಿದ್ರಂತೆ. ಆದರೆ ಮುಂದೆ ಒಂದು ಪ್ರತಿಷ್ಠಿತ ಆಂಗ್ಲ ಪತ್ರಿಕೆಯಲ್ಲಿ ಈ ಕೃತಿಯ ವಿಮರ್ಶೆ ಬರುತ್ತೆ. ಅಲ್ಲಿ ಶತಮಾನದ ಶ್ರೇಷ್ಠ ಸಾಹಸಗಾಥೆ ಅಂತ ಇದನ್ನು ವಿಶ್ವದ ಶ್ರೇಷ್ಠ ವಿಮರ್ಶಕರೊಬ್ಬರು ಹೊಗಳಿರ್ತಾರೆ. ಅದನ್ನು ಓದಿದಾಗ ತೇಜಸ್ವಿ ಅವರಿಗೆ ಕುತೂಹಲ ಬರುತ್ತೆ. ಅವರು ಆ ಪುಸ್ತಕವನ್ನು ಓದ್ತಾರೆ. ಓದಿದ ಕೂಡಲೇ ತೀರ್ಮಾನ ಮಾಡ್ತಾರೆ ಇದನ್ನು ಕನ್ನಡಕ್ಕೆ ತರಬೇಕು ಅಂತ. ಆದರೆ ತೇಜಸ್ವಿ ಅವರು ಆ ದಿನಗಳಲ್ಲಿ ಮಿಲೇನಿಯಂ ಸೀರೀಸ್ ಅಂತ ಒಂದು 100-150 ಪುಟಗಳ ಪುಸ್ತಕಗಳನ್ನು ಕನ್ನಡದಲ್ಲಿ ಪ್ರಕಟ ಮಾಡ್ತಾಯಿದ್ರು. ಇದು ಎರಡು ಕೃತಿಗಳಿಂದ ಸೇರಿ ಸುಮಾರು 1,000 ಪುಟಗಳಷ್ಟು ಬೃಹತ್ ಗ್ರಂಥ. ಇದನ್ನು ಕನ್ನಡಕ್ಕೆ ಈ ಸೀರೀಸಲ್ಲಂತೂ ತರೋಕ್ಕಾಗಲ್ಲ, ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ನೋಡೋಣ ಅಂತ ಪಕ್ಕಕ್ಕಿಟ್ಟಿದ್ರಂತೆ. ಆದರೆ ಯಾವಾಗ ಆ ಪುಸ್ತಕದ ಕಡೆ ನೋಡಿದ್ರೂ ತೇಜಸ್ವಿ ಅವರಿಗೆ ಒಂದು ರೀತಿ ಭಯ ಆಗ್ತಾ ಇತ್ತಂತೆ. ಈ ರಟ್ಟೆ ಗಾತ್ರದ ಪುಸ್ತಕವನ್ನು ನಾನು ಕನ್ನಡಕ್ಕೆ ತರೋದು ಯಾವಾಗ, ಹೇಗಾಗುತ್ತೆ ಅಂತ ಹಾಗೇ ಅದನ್ನು ಮುಂದೂಡ್ತಾ ಬಂದ್ರಂತೆ. ಕೊನೆಗೆ ಒಂದು ದಿವಸ ಅವ್ರಿಗೆ ಅನ್ನಿಸ್ತಂತೆ, ಇದು ಹೀಗೆ ಬಿಟ್ಟರೆ ಇದು ಆಗೋದೇ ಇಲ್ಲ ಕೆಲಸ ಅಂತ ಹೇಳಿ ತಮ್ಮ ಲೇಖಕ ಮಿತ್ರರಾದ, ಕಿರಿಯ ಲೇಖಕ ಮಿತ್ರರಾದ ಪ್ರದೀಪ್ ಕೆಂಜಿಗೆಯವರು ಅವರನ್ನು ಕರೆದು ಅವರಿಗೆ ಹೇಳ್ತಾರಂತೆ, ಈ ಪುಸ್ತಕವನ್ನು ನೀನು ಅನುವಾದ ಮಾಡಿ ಕನ್ನಡಕ್ಕೆ ತರುವ ಪ್ರಯತ್ನವನ್ನು ಮಾಡೋಣ, ನೀನು ಶುರು ಮಾಡು ಕೆಲಸವನ್ನು, ನಾನು ಬಂದು ಸೇರ್ಕೋತೀನಿ ಅಂತ ಹೇಳಿ ಪ್ರದೀಪ್ ಕೆಂಜಿಗೆಯವರಿಂದ ಆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಕೊನೆಗೆ ಪೂರ್ಣಚಂದ್ರ ತೇಜಸ್ವಿಯವರು ಹಾಗೂ ಪ್ರದೀಪ್ ಕೆಂಜಿಗೆಯವರ ಶ್ರಮದಿಂದಾಗಿ 2004ರಲ್ಲಿ ಈ ಕೃತಿ ಪುಸ್ತಕ ಪ್ರಕಾಶನ ಮೈಸೂರು ಇವರಿಂದಾಗಿ ಕನ್ನಡಕ್ಕೆ 2 ಭಾಗಗಳಲ್ಲಿ ಬಿಡುಗಡೆಯಾಗುತ್ತೆ. ಅದಾದ ಮೇಲೆ 2007ರಲ್ಲಿ ತೇಜಸ್ವಿಯವರು ನಮ್ಮನ್ನು ಅಗಲ್ತಾರೆ. ಈ ಹೆನ್ರಿ ಶಾರಿಯರ್ನ ಮುಂದುವರಿದ ಕಥಾನಕ ಬ್ಯಾಂಕೋ, ಅದು ಇಂಗ್ಲೀಷ್ನಲ್ಲಿ ಬಂದಿರುತ್ತೆ, ಅದನ್ನು ಪ್ರದೀಪ್ ಕೆಂಜಿಗೆಯವರೇ ಕನ್ನಡಕ್ಕೆ ತರ್ತಾರೆ. ಹೀಗೆ ಒಟ್ಟಾಗಿ ಈ ಪ್ಯಾಪಿಲಾನ್ 3 ಭಾಗಗಳಲ್ಲಿ ಕನ್ನಡದಲ್ಲಿ ಪ್ರಕಟವಾಗಿದೆ. ನೋಡಿ, ವಿಮರ್ಶಕರು ಇದನ್ನು ಶತಮಾನದ ಶ್ರೇಷ್ಠ ಸಾಹಸಗಾಥೆ ಅಂತ ಕರಿಬೇಕಾದ್ರೆ ಏನು ವಿಚಾರಗಳು ಅದರಲ್ಲಿ ಅಡಗಿದೆ ಅಂದರೆ, ಈ ಹೆನ್ರಿ ಶಾರಿಯರ್ ಇದಾನಲ್ಲ, ಈತ ಒಬ್ಬ ಭೂಗತ ಲೋಕದ ವ್ಯಕ್ತಿ. ಆತ ಮಾಡದ ತಪ್ಪಿಗಾಗಿ ಅವನನ್ನು ಒಂದು ಕೊಲೆಯ ಪ್ರಕರಣದಲ್ಲಿ ಸಿಲುಕಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಆ ಶಿಕ್ಷೆಯನ್ನು ಅನುಭವಿಸೋದಕ್ಕೋಸ್ಕರ ಅವನು ಡೆವಿಲ್ಸ್ ಐಲ್ಯಾಂಡ್ಗೆ ಹೋಗಬೇಕಾಗುತ್ತೆ. ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದೆಯಲ್ಲ, ಅದಕ್ಕಿಂತಲೂ ಭಯಂಕರವಾದ, ಈ ಕರಿ ನೀರಿನ ಶಿಕ್ಷೆ ಅಂತಾರಲ್ಲ, ಅದಕ್ಕಿಂತಲೂ ಭಯಂಕರವಾದಂಥ ದ್ವೀಪ ಸಮೂಹಗಳು. ಅಲ್ಲಿಗೆ ಹೋದವರು ಯಾರೂ ತಿರುಗಿ ಬಂದಿದ್ದೇ ಇಲ್ಲ. ಅಲ್ಲಿಗೆ ಅವನನ್ನು ಸಾಗ ಹಾಕ್ತಾರೆ. ಆಗ ಹೆನ್ರಿ ಶಾರಿಯರು ಯೋಚನೆ ಮಾಡ್ತಾನೆ, ನಾನು ಮಾಡದ ತಪ್ಪಿಗೆ ನನ್ನನ್ನು ಇಲ್ಲಿ ಸಿಲುಕಿಸಿದ್ದಾರೆ. ಈ ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರನ್ನೂ ನಾನು ಸದೆ ಬಡಿಬೇಕು, ಅವ್ರ ಮೇಲೆ ದ್ವೇಷ ತೀರಿಸ್ಕೋಬೇಕು. ಹಾಗೆ ದ್ವೇಷ ತೀರಿಸ್ಕೋಬೇಕು ಅಂದರೆ ನಾನು ಈ ಜೈಲು ವಾಸವನ್ನು ಅನುಭವಿಸೋದಕ್ಕೆ ಹೋಗಬಾರ್ದು, ಇಲ್ಲಿಂದ ನಾನು ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಆಗಬೇಕು ಅಂದರೆ ನನ್ನ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಹಾಗಾಗಿ ಆತ ಜೈಲಿನಲ್ಲಿ ಕೂಡ ತನ್ನ ಆರೋಗ್ಯದ ಕಡೆ ಗಮನ ಕೊಡ್ತಾನೆ. ಮುಂದಿನ 14 ವರ್ಷಗಳು 1931 1945ರವರೆಗೆ 14 ವರ್ಷಗಳ ಕಾಲ ಆತ ಪಟ್ಟ ಪಡಿಪಾಟಲಿದೆಯಲ್ಲ,
ಅದೇ ಈ ಕೃತಿಯ ಹೂರಣ. ನೋಡಿ, ಒಬ್ಬ ಭೂಗತ ಲೋಕದ ವ್ಯಕ್ತಿ ತನ್ನ ಮೇಲೆ ಆಪಾದನೆ ಹೊರಿಸಿ ಜೈಲಿಗೆ ಹಾಕಿದವ್ರನ್ನ ಹುಡುಕಿ ಅವ್ರ ಮೇಲೆ ದ್ವೇಷ ತೀರಿಸ್ಕೊಳ್ಳೋದು ಅನ್ನುವುದು ಒಂದು ರೀತಿಯಲ್ಲಿ ನಮಗೆ ಯಾವುದೋ ಒಂದು ಹಿಂದಿ ಸಿನಿಮಾದ ಕಮರ್ಷಿಯಲ್ ಸಿನಿಮಾ ಕತೆ ಹಾಗೆ ಕಾಣುತ್ತೆ. ಹೆನ್ರಿ ಶಾರಿಯರ್ ಕೂಡ ತಪ್ಪಿಸ್ಕೊಂಡು ಬಂದು ಹಾಗೆ ದ್ವೇಷವನ್ನು ತೀರಿಸ್ಕೊಂಡಿದ್ದರೆ ಇದೊಂದು ಅದ್ಭುತ ಕಥಾನಕ ಆಗ್ತಾನೇ ಇರಲಿಲ್ಲ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. 14 ವರ್ಷಗಳ ಕಾಲ ಆತ ತಪ್ಪಿಸ್ಕೊಂಡು ಹೋಗೋದಕ್ಕೋಸ್ಕರ 8 ಪ್ರಯತ್ನಗಳನ್ನು ಮಾಡ್ತಾನೆ. 7 ಪ್ರಯತ್ನಗಳು ನೀರಿನಲ್ಲಿ ಹೋಮ ಮಾಡಿದ ಹಾಗಾಗುತ್ತೆ. ಕೊನೆಗೂ 8ನೇ ಪ್ರಯತ್ನದಲ್ಲಿ ಅವನು ಯಶಸ್ವಿ ಆಗ್ತಾನೆ, ತಪ್ಪಿಸ್ಕೊಂಡು ಬರ್ತಾನೆ, ದೇಶವನ್ನು ತಿರುಗ್ತಾನೆ, ಎಲ್ಲೆಲ್ಲೋ ಬದುಕನ್ನು ಕಟ್ಟಿಕೊಳ್ತಾನೆ. ಕೊನೆಗೆ ತನ್ನ ತಾಯ್ನಾಡಿಗೆ ಹೋಗಿ ನೋಡಿದ್ರೆ ತಾನು ಯಾರ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ಇದ್ನೋ ಅವ್ರು ಯಾರೂ ಇರೋದೇ ಇಲ್ಲ. ಅಷ್ಟು ಹೊತ್ತಿಗಾಗಲೇ ಅವನ ದ್ವೇಷ ತಣ್ಣಗಾಗಿರುತ್ತೆ. ಅವನ ಸ್ವಂತದವರು ಅಂದರೆ ಅವನ ತಂದೆ ತಾಯಿ ಎಲ್ಲರೂ ಗತಿಸಿರ್ತಾರೆ. ಇರುವ ಸಹೋದರಿಯರು, ಅವರ ಮಕ್ಕಳು, ಇವರ ಜೊತೆಯಲ್ಲಿ ಆತ ಪ್ರೀತಿಯಿಂದ ಮಾತನಾಡಿ ಮತ್ತೆ ವೆನಿಜುವೆಲಾಗೆ ಬಂದು ತನ್ನ ಬದುಕನ್ನು ಕಟ್ಕೊಳ್ತಾನೆ. ನೋಡಿ, ಇವತ್ತಿಗೆ 20 ಭಾಷೆಗಳಲ್ಲಿ 250ಕ್ಕೂ ಹೆಚ್ಚು ಆವೃತ್ತಿಗಳಲ್ಲಿ ಈ ಪ್ಯಾಪಿಲಾನ್ ಕೃತಿ ವಿಶ್ವದಾದ್ಯಂತ ಪ್ರಕಟವಾಗಿದೆ. 1969 ಇಸ್ವಿ ಏಪ್ರಿಲ್ 30ನೇ ತಾರೀಕು ಫ್ರೆಂಚ್ ಭಾಷೆಯಲ್ಲಿ ಇದು ಮೊದಲಿಗೆ ಪ್ರಕಟವಾಗುತ್ತೆ. 21 ವಾರಗಳ ಕಾಲ ಬೆಸ್ಟ್ ಸೆಲ್ಲರ್ ಎನ್ನುವ ಲಿಸ್ಟ್ನಲ್ಲಿ ಟಾಪ್ ಸ್ಥಾನದಲ್ಲಿ ಉಳ್ಕೊಂಡಿರುತ್ತೆ. ಅದಾದ ಒಂದೇ ವರ್ಷದಲ್ಲಿ ಪ್ಯಾಟ್ರಿಕ್ ಓ ಬ್ರೈನ್ ಎನ್ನುವರು ಇದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡ್ತಾರೆ. ಅದಾದ ಮೇಲೆ ಇದು ಸಿನಿಮಾ ರೂಪದಲ್ಲಿ ಕೂಡ ಬರುತ್ತೆ. ಆ ವಿಚಾರವಾಗಿ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಮುಂದೆ ವಿಶದವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತೀವಿ. ಈ ಪುಸ್ತಕದ ಸೌಂದರ್ಯ ಏನಪ್ಪ ಅಂದರೆ, ನೋಡಿ, ಇವತ್ತು ಪ್ರಪಂಚದಾದ್ಯಂತ ಪ್ರತಿದಿನ ಪ್ರತಿ ಕ್ಷಣ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಯಾಕೆ? ಜೀವನದಲ್ಲಿ ಜಿಗುಪ್ಸೆ, ವ್ಯಾಪಾರದಲ್ಲಿ ನಷ್ಟ, ಪ್ರೇಮ ವೈಫಲ್ಯ, ಅಥವಾ ವಿದ್ಯಾಭ್ಯಾಸದಲ್ಲಿ ಏನೋ ಒಂದು ಅಡಚಣೆ, ಸಂಸಾರದಲ್ಲಿ ಜಗಳಗಳು, ಯಾವುದೋ ಜನಾಂಗೀಯ ದ್ವೇಷ ಅಥವಾ ಆಸ್ತಿಪಾಸ್ತಿಗಾಗಿ ಹೊಡೆದಾಟ, ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ 100,000 ಕಾರಣಗಳು ನಮಗೆ ಕಾಣಿಸುತ್ತೆ. ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವವರೆಲ್ಲರೂ ಅಥವಾ ಅದಕ್ಕೆ ಪ್ರಯತ್ನಿಸುವವರೆಲ್ಲರೂ ಈ ರೀತಿಯ ಪುಸ್ತಕವನ್ನು ಒಮ್ಮೆ ಓದಿದ್ರೆ ಖಂಡಿತವಾಗಿಯೂ ಆ ಪ್ರಯತ್ನಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹೆಚ್ಚಿನ ಆತ್ಮಹತ್ಯೆಗೆ ಕಾರಣವೇ ನಮ್ಮಲ್ಲಿ ಉಂಟಾಗುವಂಥ ಒಂದು ನಿರಾಸೆ. ಇಲ್ಲಿ ಹೆನ್ರಿ ಶಾರಿಯರ್ನ ಈ ಕಥಾನಕದಲ್ಲಿ 8 ಬಾರಿ ಆತ ಬಿಡುಗಡೆ ಆಗೋದಕ್ಕೋಸ್ಕರ, ವಿಮೋಚನೆಗೋಸ್ಕರ ಹೋರಾಡ್ತಾನಲ್ಲ, ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾನೆ, ಇನ್ನೇನು ನನ್ನ ಬಿಡುಗಡೆ ಸಿಕ್ಕೇ ಬಿಡ್ತು, ನನಗೆ ಸ್ವಾತಂತ್ರ್ಯ ಸಿಕ್ಕೇ ಬಿಡ್ತು ಅಂತ ಆತ ಸಂಭ್ರಮಿಸುವ ಹೊತ್ತಿಗೆ ಸರಿಯಾಗಿ ಮತ್ತೆ ಪೊಲೀಸರ ಕೈಗೆ ಸಿಕ್ಕಿ ಮತ್ತೆ ಜೈಲಿಗೆ ಹೋಗಿ ಸೇರ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗೆ ಸೇರಿಕೊಂಡ್ರೆ ಖಂಡಿತವಾಗಿಯೂ ಮತ್ತೊಮ್ಮೆ ಅಲ್ಲಿಂದ ಹಿಂದೆ ಬರುವಂಥ ಒಂದು ಪ್ರಯತ್ನವನ್ನು ಯಾರೂ ಮಾಡಲೇಬಾರ್ದು. ಅಷ್ಟು ಕಠಿಣವಾದ ಶಿಕ್ಷೆಯನ್ನು ಅವನಿಗೆ ಕೊಡ್ತಾರೆ. ಆದರೆ ಅಲ್ಲೂ ಕೂಡ ಆತನ ತುಡಿತ ಏನಪ್ಪ ಅಂದರೆ, ನಾನು ಇಲ್ಲಿಂದ ಬಿಡುಗಡೆಯಾಗಬೇಕು ಅಂದರೆ ಮನುಷ್ಯನಲ್ಲಿ ಮೂಲಭೂತವಾಗಿರುವ ಸ್ವಾತಂತ್ರ್ಯದ ಬಯಕೆ, ಆ ಬಯಕೆಯನ್ನು ನಮ್ಮ ಹೆನ್ರಿ ಶಾರಿಯರು ಪ್ರತಿನಿಧಿಸ್ತಾನೆ. ಆ ಕಾರಣಕ್ಕಾಗಿ ಕೊನೆಗೂ ಶತಪ್ರಯತ್ನ ಮಾಡಿ ಆತ ಬಿಡುಗಡೆ ಆಗ್ತಾನಲ್ಲ, ಹಾಗೆ ಬಿಡುಗಡೆಯಾಗಿ ಬಂದ ಮೇಲೆ ಕೂಡ ತನ್ನ ದ್ವೇಷವನ್ನು ನುಂಗಿಕೊಂಡು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಬಾಳ್ತಾನಲ್ಲ, ಈ ಕಾರಣಕ್ಕೆ ಇದು ಶತಮಾನದ ಶ್ರೇಷ್ಠ ಸಾಹಸಗಾಥೆ ಅಂತ ಪರಿಗಣಿತವಾಗಿದೆ. ನಾನಂತೂ ವರ್ಷಕ್ಕೊಮ್ಮೆಯಾದರೂ ಈ ಪುಸ್ತಕಗಳನ್ನು ಓದ್ತೀನಿ. ನನ್ನ ಇಷ್ಟ ಮಿತ್ರರಿಗೆ ಯಾರಿಗಾದರೂ ಉಡುಗೊರೆ ಕೊಡಬೇಕು ಅಂದಾಗ ಈ ಪುಸ್ತಕಗಳನ್ನು ಕೊಡ್ತೀನಿ. ಯಾಕೆಂದರೆ ನಮ್ಮ ಯೋಚಿಸುವ ರೀತಿಯಲ್ಲಿ ಸ್ವಲ್ಪವಾದರೂ ಬದಲಾವಣೆಯನ್ನು ತರಲಿ ಅನ್ನುವ ಕಾರಣಕ್ಕೆ ಇಂಥ ಸಾಹಿತ್ಯವನ್ನು ನಾವು ಓದಬೇಕಾಗಿದೆ. ಇಂಥದ್ದೊಂದು ಪುಸ್ತಕದ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ. ನೀವು ಈಗಾಗಲೇ ಮೂಲ ಇಂಗ್ಲೀಷ್ ಕೃತಿಯನ್ನು ಓದಿರಬಹುದು, ಅಥವಾ ಕನ್ನಡದಲ್ಲಿ ಬಂದಿರುವ ಕೃತಿಗಳನ್ನು ಕೆಲವರು ಓದಿರಬಹುದು, ಈ ಕೃತಿಯನ್ನು ಆಧರಿಸಿದ ಸಿನಿಮಾಗಳನ್ನು ಕೂಡ ನೀವು ನೋಡಿರಬಹುದು. ಆದರೂ ನೋಡಿರುವವರು ಮತ್ತೊಮ್ಮೆ ನೋಡಲಿ, ನೋಡದೇ ಇರುವವರು, ಓದದೇ ಇರುವವರು ಒಮ್ಮೆಯಾದರೂ ಇದನ್ನು ಓದಲಿ ಅನ್ನುವ ಒಂದು ಸದುದ್ದೇಶದಿಂದ ಈ ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಖಂಡಿತ ಈ ಪುಸ್ತಕವನ್ನು ಓದ್ತಿರಲ್ವಾ? ನಮಸ್ಕಾರ.